ಹಲೋ ರಾಜಶ್ರೀ, ನಾನ್ ಬೇಬಿ ಅತ್ತೆ ಮಾತಾಡ್ತಿರೋದು. ಹಾ, ನೀ ಬರ್ತಿದ್ಯಾ ಅಲ್ವಾ? ಇವತ್ತು ಯುಗಾದಿ ಹಬ್ಬ ಕಣೆ, ನೀನೇನ್ ಮರ್ತ್ಬಿಟ್ಯಾ ಹೇಗೆ? ಹಾ, ನೀನು ಉಳ್ಳಾಗಡ್ಡಿ ಮನೆ ಹಿರಿ ಸೊಸೆ, ಬೇಗ ಬಾ ಸರಿನಾ? ಹಾ, ಅದು ಕೆಲ್ಸನೂ ಇಂಪಾರ್ಟೆಂಟೆ ನನಗ್ ಗೊತ್ತಿದೆ. ಅಲ್ಲ, ಇಡೀ ದಿನ ಅಮ್ಮನ್ ಜೊತೆಲೆ ಏನ್ ಮಾಡ್ತೀಯಾ? ಬೇಗ ಮನೆಗ್ ಬಾ. ಹೌದಾ? ಸರಿ, ಹಾಗಿದ್ರೆ ಅಕ್ಕನ್ಗೆ ಯುಗಾದಿ ಹಬ್ಬದ ಶುಭಾಶಯ ತಿಳಿಸು. ಅಕ್ಕ, ಹಲೋ, ನಂಗೆ ಇಲ್ಲಿ ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ, ನೀನು ಬಂದ್ಮೇಲೆ ಶುಭಾಶಯ ತಿಳಿಸು, ಇಡ್ತೀನಿ ಆಯ್ತಾ? ಹಾ ಅಕ್ಕ, ಅವಳಿವತ್ ಪೂರ್ತಿ ಅವ್ರ ಅಮ್ಮನ ಜೊತೆಲೆ ಇರ್ತಾಳಂತೆ. ಹೌದಾ? ನೀನ್ ಯಾಕೆ ಅವಳಿಗೆ ಏನು ಹೇಳೋದಿಲ್ಲ? ಯಾವ ವ್ಯಕ್ತಿ ಈ ಮನೆನ ಮತ್ತೆ ಈ ಮನೇಲಿರೋ ಜನರನ್ನ ತನ್ನೋರು ಅಂತ ಅನ್ಕೊಂಡಿಲ್ವೋ ಅಂಥವ್ರ ಹತ್ರ ನಾನು ಯಾವುದೇ ಥರ ನಿರೀಕ್ಷೆನ ಇಟ್ಕೊಳ್ಳಲ್ಲ ಬೇಬಿ. ಇವತ್ತು ಹಬ್ಬದ ದಿನ, ಬೇಡ್ದಿರೋ ವಿಚಾರಕ್ಕೆ ನಿನ್ ಬಿಪಿನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡ ಬೇಬಿ. ಹಾಂ, ಅವಳು ತವ್ರ ಮನೇಲಿ ಅವಳು ಖುಷಿಯಾಗಿದ್ದಾಳೆ, ಅವಳ ಬಗ್ಗೆ ಯೋಚನೆ ಮಾಡ್ತಾ ನಿನ್ ಸಂತೋಷನ ಯಾಕೆ ಹಾಳು ಮಾಡ್ಕೋತೀಯ? ಹೊಸ ವರ್ಷ ಆರಂಭ ಆಗಿದೆ, ನಿನ್ಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಅಯ್ಯೋ ದೇವ್ರೆ, ನಂಗೋಸ್ಕರ ಗಿಫ್ಟ್ ತಂದ್ಯಾ? ಈ ಫೋನ್ ತಗೋ, ನಿನಗಿಷ್ಟ ಆಗತ್ತೇನೋ ನೋಡು. ಬಂಗಾರದಂತ ಮನ್ಸಿರೋ ನಮ್ಮ ಅಕ್ಕ ಕೊಟ್ಟಿರೋ ಬಂಗಾರದ ಗಿಫ್ಟು, ಆಶೀರ್ವಾದ ಮಾಡಕ್ಕ. ಚೆನ್ನಾಗಿರು. ಅಕ್ಕ, ನಮ್ ಕಡೆ ಕಬಡ್ಡಿ ಮ್ಯಾಚ್ ಆಡ್ತಾರಲ್ಲ, ಆಗ ನಾನು ಇದನ್ನ ಟಾಸ್ ಹಾಕೋದಕ್ಕೆ ಉಪಯೋಗಿಸ್ತೀನಿ ನೋಡು. ನಾನ್ ಕೊಟ್ಟಿರೋ ಈ ಚಿನ್ನದಲ್ಲಿ ಒಂದು ಗಟ್ಟಿಯಾಗಿರೋ ಉಂಗ್ರ ಮಾಡಿಸಿ ಹಾಕೋ, ನಿನ್ ಬೆರಳುಗಳಿಗೆ ಉಂಗ್ರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸತ್ತೆ. ಹಾಗ ಹೇಳ್ತೀಯ ಅಕ್ಕ? ಸರಿ, ಮಾಡಿಸ್ಕೊಳ್ತೀನಿ. ನಾನು ಒಳಗ್ ಬರ್ಬೋದಾ? ಸಂಜು, ನಿನ್ಗೇನಾದ್ರೂ ಬೇಕಾಗಿತ್ತಾ? ಅದು ಅತ್ತೆ. ಏ, ಒಳಗ್ ಬಂದ್ ಮಾತಾಡು ಬಾ. ಅದು ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಗಿಫ್ಟ್ ತಗೊಂಡ್ ಬಂದೆ. ರಂಜಿತ್ ಇದನ್ನ ತಂದಿದ್ದಾನೆ ಅಂದ್ಮೇಲೆ ಅವನೇ ನನಗೆ ಕೊಡೋದಿದ್ದು ಮುಖ್ಯ ಅಲ್ವಾ? ಹಾಗಾ, ನೀನ್ ಇದಕ್ಕೋಸ್ಕರ ನಾ ಬೆಳಿಗ್ಗೆ ಹೊರಗೆ ಹೋಗಿದ್ದು? ಅಕ್ಕ, ಈ ಗಿಫ್ಟು ಸಂಜು ತಂದಿದ್ದು, ರಂಜಿತ್ ಅಲ್ಲ. ಏನು? ನಿಮ್ಮ ಕಣ್ಣೀರ್ ಹಾಕೋ ಕಾರ್ಯಕ್ರಮ ಯಾವಾಗ? ನೀವ್ ನನ್ ಜೊತೆ ಇರ್ಬೇಕಾದ್ರೆ ನಾನ್ ಯಾಕೆ ಕಣ್ಣೀರ್ ಹಾಕ್ಲಿ? ಯಾಕೆ ಅಂದ್ರೆ ನಾನ್ ಪೂನಾಗ್ ಹೋಗ್ತಾ ಇದೀನಲ್ವಾ. ಹೋಗಿ ಸುಮ್ನೆ. ನೀನ್ ಹೇಳ್ದಾಗೆ ಆಗ್ಲಿ, ನಾನ್ ಪೂನಾಗ್ ಹೋಗ್ ಬರ್ತೀನಿ. ರೀ, ಹೋಗ್ಬೇಡಿ. ಏನು ಅಂತ ಸರಿಯಾಗಿ ನಿರ್ಧಾರ ಮಾಡು.
ದೇವ್ರೆ ನೀವ ಬನ್ನಿ ಬನ್ನಿ ಒಳಗ್ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಾರಿ ನಾನದು ಮಲಗ್ತಿದ್ನಲ್ಲ ಅದಕ್ಕೆ ನೀವು ಇಷ್ಟೊತ್ತಲ್ಲಿ ಏನಾಯ್ತು ನಿಮ್ಗೇನಾದ್ರೂ ಬೆನ್ನೋತಿದ್ಯಾ ಆದ್ರೆ ನಾನು ಬಾಂಬ್ನ ನಿಮ್ ರೂಮಲ್ಲೇ ಇಟ್ಟಿದ್ನಲ್ಲ ನಾನು ಹಚ್ಚಲ ನಿಮಗದನ್ನ ಇಷ್ಟು ಹೈಪರ್ ಆಗೋ ಅವಶ್ಯಕತೆ ಏನೂ ಇಲ್ಲ ನಾನು ಆರಾಮಾಗಿ ಇದ್ದೀನಿ ಮತ್ತೆ ಒಂದು ವೇಳೆ ನನಗೇನಾದರೂ ಆಗಿದ್ದಿದ್ರೆ ಇಷ್ಟೊತ್ತಲ್ಲಿ ನಿನ್ನ ರೂಮ್ಗೆ ನಾನೊಬ್ಳೇ ಬರೋದಕ್ಕಾಗ್ತಾ ಇತ್ತಾ ಹೇಳು ನಮ್ಮನೆಯಲ್ಲಿ ಬೇಕಾದಷ್ಟು ಆಳು ಕಾಳುಗಳಿದ್ದಾರೆ ನೋಡ್ಕೋತಾರೆ ಹಾಂ ಅದು ನಿಜಾನೇ ಸಾರಿ ನಾನು ಸ್ವಲ್ಪ ಗಾಬರಿ ಆಗಿಬಿಟ್ಟೆ ಯಾಕೆ ನನ್ನನ್ನು ನೋಡಿ ಅಷ್ಟು ಗಾಬರಿ ಆಗೋವಂಥದ್ದೇನಿದೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಇಲ್ಲ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಕಾರಣ ಇವತ್ತು ರಂಜಿತ್ ಇಲ್ವಲ್ಲ ಹಾಗಾಗಿ ನಿನ್ನ ರೂಮಲ್ಲಿ ನೀನು ಒಬ್ಳೇ ಇರ್ತೀಯ ಮತ್ತು ನಿನಗೆ ರೂಮಲ್ಲಿ ನೀನು ಒಬ್ಳೇ ಒಂಟಿ ಅಂತ ಅನ್ನಿಸ್ಬೋದು ನಿನಗದು ಸ್ವಲ್ಪ ಬೇಜಾರು ಆಗ್ಬೋದು ಬೇಕು ಅಂದರೆ ನೀನು ಇವತ್ತು ರಾತ್ರಿ ಬೇಬಿ ರೂಮಿಗೆ ಹೋಗಿ ಮಲ್ಕೋಬಹುದು ಬೇಡ ಬಿಡು ಬೇಬಿಗೆ ಬಹುಶಃ ಹುಷಾರಿಲ್ಲ ಅನ್ಸತ್ತೆ ಹೌದಾ ಯಾವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ನನಗೆ ಹೇಳಿದ್ಲು ಇವತ್ತು ಅವಳಿಗೆ ತೊಂದರೆ ಕೊಡೋದು ಬೇಡ ಸರಿ ಅತ್ತೆ ಅವರೇ ಆದರೆ ನಿನಗೇನಾದರೂ ಒಬ್ಳೇ ಇರೋದಕ್ಕೆ ಕಷ್ಟ ಆಗೋದಾದರೆ ನೀನು ನನ್ನ ರೂಮಿಗೆ ಬಂದು ಮಲ್ಕೋ ಚಿಕ್ಕದ ಅಲ್ಲ ಅಮ್ಮ ಚಿಕ್ಕ ಶಾಂತಿ ಮಾಡಿದ್ರೆ ಸಾಕ ಅಲ್ಲ ಈ ವಿಷಯ ನಾವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಈ ಜಾತಕದ ವಿಷಯ ತುಂಬಾ ಆಳವಾಗಿದೆ ನಾವು ನಮ್ ಜ್ಯೋತಿಷರಿಗೆ ಜಾತಕನ ತೋರಿಸಿದಾಗ ಅವರು ಜಾತಕ ನೋಡಿ ತಲೆ ಮೇಲೆ ಕೈಯ ಇಟ್ಕೊಂಡ್ಬಿಟ್ರು ಏನ್ರಿ ನೀವು ಇಂದ ಹುಡುಗಿ ಜಾತಕ ಎಲ್ಲಿಂದ ತಂದ್ರಿ ಅಂದ್ರು ರಾಜಶ್ರೀ ನಮ್ ರಾಜಾರಾಮ್ ಭಟ್ರ ಹೇಳೋ ಮಾತು ವೇದವಾಕ್ಯ ಆದ್ರೆ ಈ ಜಾತಕದ ವಿಷಯ ತುಂಬಾ ಗಂಭೀರವಾಗಿದೆ ಇದಂತೂ ನಾವ್ ಅನ್ಕೊಂಡಷ್ಟು ಸುಲಭವಾಗಂತೂ ಇಲ್ಲ ಅಮಾವಾಸ್ಯಲ್ಲಿ ಹುಟ್ಟಿದವಳು ಶಾಂತಿ ಅಂತೂ ಮಾಡಿಸ್ಲೇಬೇಕು ಎಲ್ಲಿಗೆ ಹೋಗ್ಬೇಕಾಗುತ್ತೋ ನಾ ಶಿಕ್ ಪೊಯ್ಟನ್ ಡೈರೆಕ್ಟ್ ಕಾಶಿಗೆ ಹೋಗ್ಬೇಕೇನೋ ಅಯ್ಯೋ ದೇವ್ರಿ ಅಮ್ಮ ನಾನು ಅವ್ರಿಗೆ ಫೋನ್ ಮಾಡಿ ತಿಳಿಸ್ಲ ಇಲ್ಲ ಇಲ್ಲಮ್ಮ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ರಾಜಾರಾಮ್ ಭಟ್ರು ಹೇಳಿದ್ದೇನು ಅಂದ್ರೆ ಶಾಂತಿನ ಮನೆಯಲ್ಲೇ ಮಾಡ್ಬೋದಂತೆ ಒಳ್ಳೇದೇ ಆಯ್ತು ಚಿಂತಾಮಣಿ ಒಂದ್ ಕೆಲಸ ಮಾಡಿ ರಾಜಾರಾಮ್ ಭಟ್ರ ಹತ್ರ ಮಾತಾಡಿ ಆಗ್ಲಿ ಮತ್ತೆ ಆದಷ್ಟು ಬೇಗ ಈ ಶಾಂತಿ ಹೋಮದ ಡೇಟ್ ಅನ್ನ ಫಿಕ್ಸ್ ಮಾಡ್ಬಿಡಿ ನನಗೆ ನಮ್ಮ ಮನೆ ಮೇಲೆ ಯಾರ್ದು ಅಪಶಕನದ ನೆರಳು ಬೇಡ ನಿಮ್ ಗಂಡ ಮನೇಲಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಓಡೋಡಿ ಬಂದೆ ಹೌದಾ ಏನ್ ಅನ್ಕೊಂಡಿದ್ಯಾ ನೀನು
ನನ್ನ ಗಂಡ ಪೊಲೀಸ್ ಗೊತ್ತಾ? ಅವರಿಗೆ ಏನಾದ್ರೂ ನೀ ನನಗೆ ಈ ತರ ತೊಂದ್ರೆ ಕೊಡ್ತಿದ್ದೆ ಅಂತ ಗೊತ್ತಾದ್ರೆ ನಿನ್ನ ಅವರು ಡೈರೆಕ್ಟ್ ಆಗಿ ಜೈಲಿಗೆ ಹಾಕ್ಬಿಡ್ತಾರೆ. ಹೌದಾ? ನಾನು ಯಾವತ್ತೋ ನಿಮಗೆ ಖೈದಿ ಆಗ್ಬಿಟ್ಟಿದ್ದೀನಿ ರಾಣಿ ಸಾಹೇಬ್ರೆ, ಮತ್ ನಿಮ್ ಗಂಡನಿಗೆ ನೀವೇ ಹೋಗಿ ಹೇಳಿ, ನಾನು ಎಷ್ಟು ಜನ್ಮ ಬೇಕಾದ್ರೂ ನಿಮ್ ಖೈದಿ ಆಗಿರೋದಕ್ಕೆ ತಯಾರಿದ್ದೀನಿ. ಹೋಗಿ ಸುಮ್ನೆ. ಹೋಗಿ ಸುಮ್ನೆ ಅಲ್ಲ, ಹತ್ರ ಬನ್ನಿ, ಏನ್ ಬೇಕು.